ಏಕಾತ್ಮಕ ಸರ್ಕಾರ ಅಧಿಕಾರವನ್ನ ಕೇಂದ್ರ ಸರ್ಕಾರ ಮತ್ತು ಈ ಪ್ರಾಂತೀಯ ಸರ್ಕಾರಗಳ ನಡುವಿನ ಈ ಅಧಿಕಾರ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣಗಳ ಆಧಾರದಿಂದ ವರ್ಗೀಕರಣವನ್ನು ಮಾಡಿರುವಂತದ್ದು. ಹಾಗಾದ್ರೆ ಏಕಾತ್ಮಕ ಸರ್ಕಾರ ಅಂದ್ರೆ ನೋಡಿ, ರಾಷ್ಟ್ರದ ಎಲ್ಲ ಅಧಿಕಾರವು ಒಂದೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿ ಪ್ರಾಂತ ಸರ್ಕಾರಗಳು ಮತ್ತು ಸ್ಥಳೀಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಅಧೀನವಾಗಿಯೂ ಮತ್ತು ಜವಾಬ್ದಾರಿಯಾಗಿಯೂ ಕಾರ್ಯನಿರ್ವಹಿಸಿದಾಗ ಅಂತ ಸರ್ಕಾರವನ್ನ ಅಂದ್ರೆ ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಒಂದೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿ ಪ್ರಾಂತೀಯ ಸರ್ಕಾರಗಳು ಮತ್ತು ಸ್ಥಳೀಯ ಸರ್ಕಾರಗಳು ತಿಳ್ಕೊಂಡು ಬರ್ತವೋ, ಆ ಎಲ್ಲ ಸ್ಥಳೀಯ ಸರ್ಕಾರಗಳು ಕೇವಲ ಒಂದು ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಆ ಪದ್ಧತಿಯನ್ನೇ ನಾವು ಏಕಾತ್ಮಕ ಸರ್ಕಾರ ಅಂತ ಹೇಳಿ ಕರೆಯುವುದು. ಹಾಗಾದ್ರೆ ಈ ಏಕಾತ್ಮಕ ಸರ್ಕಾರಕ್ಕೆ ಉದಾಹರಣೆಗಳು ಯಾವಪ್ಪ ಅಂದ್ರೆ, ಒಂದು ಇಂಗ್ಲೆಂಡ್, ಫ್ರಾನ್ಸ್, ಜಪಾನ್, ಇಟಲಿ ಮತ್ತು ಬೆಲ್ಜಿಯಂ. ಇನ್ನು ಇದರ ಬಗ್ಗೆ ಇರ್ತಕ್ಕಂಥ ವ್ಯಾಖ್ಯೆಗಳು, ಸಿಎಂ ಠಾಕೂರ್ ಅವರ ಏಕಾತ್ಮಕ ಸರ್ಕಾರ ಅಂದರೆ ಏಕೈಕ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸಂಘಟನೆಗೊಂಡ ಒಂದು ಸರ್ಕಾರಿ ವ್ಯವಸ್ಥೆ. ಅಂದರೆ ಕೇಂದ್ರ ಸರ್ಕಾರದ ಅಡಿಯಲ್ಲೇ ಎಲ್ಲ ಪ್ರಾಂತ್ಯಗಳ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗಿಕೊಂಡು ಅಲ್ಲಿ ಕೇಂದ್ರ ಸರ್ಕಾರವೇ ಹೆಚ್ಚಿನ ಅಧಿಕಾರದ ವ್ಯವಸ್ಥೆಗಳನ್ನು ಹೊಂದಿದ್ದರೆ ಅದಕ್ಕೆ ಏಕಾತ್ಮಕ ಸರ್ಕಾರ ಅಂತ ಹೇಳಿಕೊಂಡು ಕರೆಯುವಂಥ. ಇನ್ನು ಎರಡನೇದಾಗಿ ಎ ವಿ ಡೈಸಿ ಅವರು ಒಂದು ಮಾತನ್ನು ಅಲ್ಲಿ ಹೇಳ್ತಕ್ಕಂಥದ್ದು, ಒಂದೇ ಕೇಂದ್ರ ಸರ್ಕಾರ ಚಲಾಯಿಸಿದ ಸರ್ವಶ್ರೇಷ್ಠ ಶಾಸನಬದ್ಧ ಅಧಿಕಾರವೇ ಏಕಾತ್ಮಕ. ಒಂದೇ ಒಂದು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಶಾಸನಬದ್ಧವಾಗಿ ತನ್ನ ಅಧಿಕಾರದ ಚಲಾವಣೆಯನ್ನು ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನೇ ನಾವಿಲ್ಲಿ ಶಾಸನಬದ್ಧ ಅಧಿಕಾರವನ್ನು ಏಕಾತ್ಮಕ ಸರ್ಕಾರ ಅಂತ ಕೂಡ ಕರೆಯುತ್ತೆ. ಇನ್ನು ಎಚ್ ಫೈರ್ ಹತ್ರ ಸರ್ಕಾರದ ಸರ್ವ ಅಧಿಕಾರವು ಒಂದೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿದ್ದು ಅದು ಇಡೀ ರಾಷ್ಟ್ರದಲ್ಲೇ ತನ್ನ ಅಧಿಕಾರವನ್ನು ಚಲಾಯಿಸುವುದೇ ಏಕಾತ್ಮಕ ಸರ್ಕಾರ. ಇಲ್ಲಿ ಈ ಸರ್ಕಾರದ ಸರ್ವ ಅಧಿಕಾರವು ಒಂದೇ ಒಂದು ಕೇಂದ್ರ ಸರ್ಕಾರದಲ್ಲಿ ಅದು ಕೇಂದ್ರೀಕೃತವಾಗಿರ್ತದೆ ಅಂತಕ್ಕಂಥ ಒಂದು ವಿಚಾರಗಳನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ವಿಲೋಮಿಯವರು ಸಂವಿಧಾನದ ಎಲ್ಲ ಅಧಿಕಾರಗಳು ಒಂದೇ ಕೇಂದ್ರಾಂಗದಲ್ಲಿ ಕೇಂದ್ರೀಕರಣವಾಗಿದ್ದು ಇಂತಹ ಕೇಂದ್ರೀಕೃತವಾಗಿರ್ತಕ್ಕಂಥ ಕೇಂದ್ರವು ತನಗಿಷ್ಟ ಬಂದ ಹಾಗೆ ಪ್ರಾಂತ್ಯಗಳ ಅಧಿಕಾರವನ್ನು ಹಂಚುವ ವ್ಯವಸ್ಥೆಗೆ ಬೇಕಾಗುತ್ತೆ. ನೋಡಿ, ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಅಧಿಕಾರವನ್ನು ಪಡ್ಕೊಂಡು ತನಗಿಷ್ಟ ಬಂದ ಹಾಗೆ ಅಧಿಕಾರ ಚಲಾವಣೆ ಮಾಡ್ಕೋಬಹುದು, ಕೆಲವು ಅಧಿಕಾರವನ್ನು ಬಿಟ್ಟುಕೊಡಬಹುದು, ಮತ್ತೆ ಕೆಲವುಗಳನ್ನು ಪುನಃ ಕಚಿದುಕೊಳ್ತಕ್ಕಂಥ ಒಂದು ಅಧಿಕಾರದ ವ್ಯವಸ್ಥೆ ಇತ್ತಪ್ಪ ಅಂದ್ರೆ ಅದಕ್ಕೆ ನಾವು ಏಕಾತ್ಮಕ ಸರ್ಕಾರ ಅಂತ ಕೂಡ ಕರೆಯುತ್ತೇವೆ. ಹಾಗಾದ್ರೆ ಇಂಥ ಏಕಾತ್ಮಕ ಸರ್ಕಾರದ ಲಕ್ಷಣಗಳು ಏನು? ಮೊದಲನೇದಾಗಿ ಅಧಿಕಾರ ಕೇಂದ್ರೀಕರಣ. ನೋಡ್ರಿ, ಈ ಏಕಾತ್ಮಕ